ನಮಸ್ಕಾರ. ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಈ ಮನುಕುಲ ಅಂದಾಕ್ಷಣ ಮನುಕುಲದ ಪ್ರತಿ ಹಂತವನ್ನ ನೆನಪಿಸಿಕೊಂಡಾಗ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯ ತಮ್ಮ ಬದುಕನ್ನ ನಡೆಸೋದಕ್ಕೆ ಒಂದು ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ. ಆ ವೃತ್ತಿ ಅದು ಅಂದ್ರೆ ಕುಲಕಸುಬು ಅಂತ ನಾವೇನ್ ಹೇಳ್ತೀವಲ್ಲ, ಈ ನಿಟ್ಟಿನಲ್ಲಿ ಅದನ್ನ ಪರಂಪರಾಗತವಾಗಿ ವಂಶದಿಂದ ವಂಶ ಅದನ್ನ ಮುಂದುವರಿಸಿಕೊಂಡು ಬಂದಾಗ ಮಾತ್ರ ಆ ಮೂಲ ನಮಗೆ ಉಳ್ಕೊಳ್ಳುತ್ತೆ, ಅದು ಬಳುವಳಿಯಾಗಿ ಮುಂದಿನ ಪೀಳಿಗೆಗೆ ಕೂಡ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಒಂದು ವಾದ್ಯವನ್ನ ಪ್ರಸಿದ್ಧಗೊಳಿಸಿದ ಕೀರ್ತಿ ಭಾರತ ರತ್ನ ಬಿಸ್ಮಿಲ್ಲಾ ಖಾನ್ ಅವರಿಗೆ ಸಲ್ಲುತ್ತೆ. ನಿಜವಾಗ್ಲೂ ಯಾಕಂದ್ರೆ ಒಂದು ವಾದ್ಯವನ್ನ ನಿಜಕ್ಕೂ ಅಷ್ಟರ ಮಟ್ಟಿಗೆ ಪ್ರಸಿದ್ಧಿಗೊಳಿಸಿರುವುದು ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕಾಗಿರಬಹುದು, ಸಿನಿಮಾ ಹಾಡುಗಳಿಗೆ ಆಗಿರಬಹುದು, ಶಹನಾಯಿಯನ್ನ ಪರಿಚಯಿಸಿದ ಅತ್ಯದ್ಭುತ ಕಲಾವಿದ ಬಿಸ್ಮಿಲ್ಲಾ ಖಾನ್ ಅವರು. ಆದ್ರೆ ಬಿಸ್ಮಿಲ್ಲಾ ಖಾನ್ ಅವರನ್ನ ನಾವು ಕಣ್ಣಾರೆ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆದ್ರೆ ಏನಾಯ್ತು, ದಕ್ಷಿಣ ಭಾರತದ ಬಿಸ್ಮಿಲ್ಲಾ ಖಾನ್ ಎಂದೇ ಬಿರುದನ್ನ ಪಡೆದಿರುವಂತಹ, ಅನೇಕ ವರ್ಷಗಳ ಕಾಲ ಅವರ ಜೊತೆಗೆ ಶಹನಾಯಿಯನ್ನ ನುಡಿಸಿದಂತಹ ಮಹಾನ್ ಕಲಾವಿದರು, ಶಹನಾಯಿ ಮಾಂತ್ರಿಕರು ಇವತ್ತಿನ ನಮ್ಮ ಅತಿಥಿಯಾಗಿದ್ದಾರೆ. ಹಾಗಾದ್ರೆ ಯಾರವರು, ಅವರ ಕಿರು ಪರಿಚಯವನ್ನ ನೋಡೋಣ. ಸಂಗೀತದ ಸಪ್ತ ಸ್ವರಗಳಿಗೆ ಭಾಷೆಯ ಪರಿಮಿತಿ ಇಲ್ಲ ಎನ್ನುವುದಕ್ಕೆ ಉದಾಹರಣೆಯಾಗಿದ್ದಾರೆ ಇವತ್ತಿನ ನಮ್ಮ ವಾರದ ಅತಿಥಿ. ಕನ್ನಡ, ಹಿಂದಿ, ತಮಿಳು, ತೆಲುಗು, ಬೆಂಗಾಲಿ, ಒಡಿಸ್ಸಾ ಹೀಗೆ ಅನೇಕ ಭಾಷೆಗಳ ಸುಮಾರು 45,000 ಸಿನಿಮಾ ಹಾಡುಗಳಿಗೆ ವಾದ್ಯ ನುಡಿಸಿದ ಅಂತಾರಾಷ್ಟ್ರೀಯ ಶಹನಾಯಿ ವಾದಕ ಪಂಡಿತ್ ಬಾಳೇಶ್ ಭಜಂತ್ರಿ. ಬೆಳಗಾವಿ ಜಿಲ್ಲೆ ಎಂಕೆ ಹುಬ್ಬಳ್ಳಿಯಲ್ಲಿ ಜನಿಸಿದ ಇವರು 6ನೇ ವಯಸ್ಸಿನಿಂದಲೇ ತಂದೆ ಹಾಗೂ ದೊಡ್ಡಪ್ಪರಿಂದ ಶಹನಾಯಿ ವಾದನ ಸಂಗೀತಾಭ್ಯಾಸ ಆರಂಭಿಸಿದರು. ಭಾರತ ರತ್ನ ಶಹನಾಯಿ ಮಾಂತ್ರಿಕ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಪರಮ ಶಿಷ್ಯರಾದ ಬಾಳೇಶ್ ಭಜಂತ್ರಿಯವರು 4 ದಶಕಗಳ ಕಾಲ ಅವರೊಂದಿಗೆ ಶಹನಾಯಿ ನುಡಿಸಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಬಹುತೇಕ ಎಲ್ಲ ಸಂಗೀತ ನಿರ್ದೇಶಕರಿಗೆ ವಾದನದ ಸಾಥ್ ನೀಡಿದ್ದಾರೆ. ಅಷ್ಟೇ ಅಲ್ಲ, ಸಂಗೀತ ಮಾಂತ್ರಿಕ ಇಳೆಯರಾಜ ಎಆರ್ ರೆಹಮಾನ್ರ ಅನೇಕ ಜನಪ್ರಿಯ ಹಾಡುಗಳಿಗೆ ವಾದ್ಯ ನುಡಿಸಿದ ಹೆಗ್ಗಳಿಕೆ ಬಾಳೇಶ್ ಭಜಂತ್ರಿ ಅವರದ್ದು. ತಲೆಮಾರುಗಳಿಂದ ಶಹನಾಯಿ ವಾದನದಲ್ಲೇ ತೊಡಗಿಸಿಕೊಂಡಿರುವ ಕುಟುಂಬದಲ್ಲಿ ಬಾಳೇಶ್ ಅವರ ಸುಪುತ್ರ ಕೃಷ್ಣ ಭಜಂತ್ರಿಯವರು ಶಹನಾಯಿ ವಾದಕರಾಗಿ ಗುರುತಿಸಿಕೊಂಡು ಅನೇಕ ಜಂಟಿ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ದೇಶ ವಿದೇಶಗಳಲ್ಲಿ ಅನೇಕ ಉತ್ಸವಗಳಲ್ಲಿ ಸಂಗೀತ ಕಚೇರಿ ನೀಡುವುದರ ಜೊತೆಗೆ ತಾನ್ಸೆನ್ ಅಕಾಡೆಮಿ ಆಫ್ ಮ್ಯೂಸಿಕ್ ಎಂಬ ಸಂಸ್ಥೆ ಸ್ಥಾಪಿಸಿ ಅಂಧ ಅನಾಥ ಮಕ್ಕಳಿಗೆ ಹಾಗೂ ಸಂಗೀತ ಕಲಿಯುವ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶಿಕ್ಷಣ ನೀಡುವ ಮೂಲಕ ಸಂಗೀತ ಸೇವೆ ಸಲ್ಲಿಸುತ್ತಿದ್ದಾರೆ. ಬಾಳೇಶ್ ಭಜಂತ್ರಿಯವರ ಶಹನಾಯಿ ವಾದನದ ಕೌಶಲ್ಯ ಗುರುತಿಸಿ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ. ಕರ್ನಾಟಕ ಕಲಾಶ್ರೀ, ತಮಿಳುನಾಡಿನ ಕಲೈಮಾಮಣಿ ಪ್ರಶಸ್ತಿ, ಆಂಧ್ರಪ್ರದೇಶದ ಆಸ್ಥಾನ್ ವಿದ್ವಾನ್ ಪ್ರಶಸ್ತಿ, ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಸೇರಿದಂತೆ ಅನೇಕ ಪುರಸ್ಕಾರಗಳನ್ನು ಪಡೆದ ಬಾಳೇಶ್ ಭಜಂತ್ರಿಯವರಿಗೆ 2022ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯೂ ದೊರಕಿದೆ. ಡಾಕ್ಟರ್ ರಾಜ್ಕುಮಾರ್, ಎಸ್ಪಿ ಬಾಲಸುಬ್ರಹ್ಮಣ್ಯಂನಂತಹ ಮೇರು ಗಾಯಕರ ಹಾಡುಗಳಿಗೆ ಶಹನಾಯಿ ನುಡಿಸಿದ ಮೇರು ಪ್ರತಿಭೆ ಪಂಡಿತ್ ಬಾಳೇಶ್ ಭಜಂತ್ರಿ ಇವತ್ತಿನ ನಮ್ಮ ವಾರದ ಅತಿಥಿ. ಡಾಕ್ಟರ್ ಎಸ್ ಬಾಳೇಶ್ ಭಜಂತ್ರಿ ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ತಮಗೆ ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಸರ್, ಮೊದಲಿಗೆ ಹಾಡಿನೊಂದಿಗೆ ಶುರು ಮಾಡೋಣ ಸರ್. Dare
ಗುರುಗಳು